ನಿಜಕ್ಕೂ ಇದು ಒಳ್ಳೆಯ ರೀತಿಯಿಂದ ಜಜ್ಮೆಂಟ್ ಕೊಟ್ಟಿದೆ. ಯಾಕೆಂದರೆ ಇವತ್ತು ಮೊದಲನೇದು ಸ್ಪೀಕರ್ ಅವರು ಕೊಟ್ಟಂಥ ಒಂದು ತೀರ್ಪು ಅದು ಎತ್ತಿ ಹಿಡಿದಿದೆ. ಆಮೇಲೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತೇಳಿ ಏನು ಕೊಟ್ಟಿದ್ದಾರೆ ಅದು ಬೇರೆ ಬೇರೆ ಕೋರ್ಟಲ್ಲೆಲ್ಲ ಈ ರೀತಿ ಪ್ರಕರಣದಲ್ಲಿ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಿತ್ತು, ಸ್ಪೀಕರ್ ಅವ್ರ ಜಜ್ಮೆಂಟ್ ಮ್ಯಾಗೆ ಏನು ಅವ್ರು ಚಾಲೆಂಜ್ ಮಾಡಿದರು ಅದಕ್ಕೇನು ಎತ್ತಿ ಹಿಡಿದಿದ್ದಾರೆ. ಇದು ನಿಜಕ್ಕೂ ಇದು ಸ್ವಾಗತ. ಮಿನಿಸ್ಟರ್ ಆಯ್ತಿರು ಗೊತ್ತಾಯ್ತಾ, ಅದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಎಲೆಕ್ಷನ್ ಗೆಲ್ಲರಿ ಮತ್ತೆ ಮಂತ್ರಿ ಆಗ್ರಿ ಅಂತ ಹೇಳಿದ. ಜೆ ಡಿ ಎಸ್ ನಡೆ ಏನೂ ಇಲ್ಲ, ಹಿಂದೂ ಮುಂದೆ ಎಲ್ಲ ಒಂದೇ. ನಾವೇನದಲ್ಲ ಸಂಪೂರ್ಣ ನಮ್ಮ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಎಲ್ಲ 15 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗೋಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಅವರೆಲ್ಲ ಭಾಳ ಶೀಘ್ರದಲ್ಲಿ ಅವೆಲ್ಲ ಕಂಪ್ಲೀಟ್ ಮಾಡ್ತೀವಿ.